ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಜೀವಿತ ಉಳ್ಳಾಳ್. ಇವತ್ತು ನಾವು ಸೂಪರ್ ಟೇಸ್ಟಿ ಆಗಿರೋ ಟೊಮೆಟೊ ಬಿರಿಯಾನಿ ಅಥವಾ ಟೊಮೆಟೊ ಪುಲಾವ್ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರಣ್ವಾ ಬನ್ನಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು 1 ಟೇಬಲ್ಸ್ಪೂನಷ್ಟು ಎಣ್ಣೆ, 2 ಟೇಬಲ್ಸ್ಪೂನಷ್ಟು ತುಪ್ಪ ಸೇರಿಸಿ, ತುಪ್ಪ ಬಿಸಿಯಾಗಿದ್ದೆ 1/2 ಟೀಸ್ಪೂನಷ್ಟು ಶಾಜೀರ, 2-3 ಪಲಾವೆಲೆ, 2 ಇಂಚು ಚಕ್ಕೆ, 3 ಏಲಕ್ಕಿ, 3-4 ಲವಂಗ, ಸಣ್ಣ ತುಂಡು ಜಾವಿತ್ರಿ, ಸಣ್ಣ ತುಂಡು ಕಲ್ಲು ಸೇರಿಸಿ 15 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ಸಣ್ಣ ಕಟ್ ಮಾಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿ, 2 ಹಸಿಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಆಗಿದ್ದೆ ಕಟ್ ಮಾಡಿಟ್ಟಿರೋ ಒಂದು ಕ್ಯಾರೆಟು, ಸ್ವಲ್ಪ ಬೀನ್ಸು, 1 ಆಲೂಗಡ್ಡೆ ಸೇರಿಸಿ 10 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ಕಟ್ ಮಾಡಿಟ್ಟಿರೋಂಥ 3 ಟೊಮೆಟೊ ಸೇರಿಸಿ, ಆದಷ್ಟು ಹುಳಿ ಇಲ್ದಿರೋ ಟೊಮೆಟೊ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸಿ, ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ 10 ಸೆಕೆಂಡ್ಸ್ ಫ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸಿ. ನೀವು ನೋಡ್ತಿರ್ಬೋದು ಈಗ ಟೊಮೆಟೊ ಎಲ್ಲ ಬೆಂದು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಈಗ ಬೇಕಿರೋಷ್ಟು ನೀರು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1¼ ಗ್ಲಾಸ್ ಅಷ್ಟು ನೀರು ತಗೊಂಡು ಲೈಟಾಗಿ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ 1/2 ಟೀಸ್ಪೂನಷ್ಟು ಅರಶಿನ, 1 ಟೀಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನಷ್ಟು ಸ್ಪೈಸಿ ಚಿಲ್ಲಿ ಪೌಡರ್, 1/2 ಟೀಸ್ಪೂನಷ್ಟು ಗರಂ ಮಸಾಲ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲೈಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋಕೆ ಬಿಡಿ. ಲೈಟಾಗಿ ಒಂದು ಕುದಿ ಬರ್ತಿದ್ದಾಗೆ 20 ನಿಮಿಷ ನೆನೆಸಿಟ್ಟಿರೋ ಅಕ್ಕಿ ಸೇರಿಸ್ಕೊಳ್ಳಿ. ನೀವು ನಾರ್ಮಲಾಗಿ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಬಾಸ್ಮತಿ ರೈಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1/2 ಮುಷ್ಟಿಯಷ್ಟು ಪುದೀನ ಸೊಪ್ಪು ಸೇರಿಸಿ ಲೈಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋಕೆ ಬಿಡಿ. ಕುದಿ ಬರ್ತಿದ್ದಾಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ. ಕುಕ್ಕರ್ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ, ಲಿಡ್ ಓಪನ್ ಮಾಡಿ ಜಸ್ಟ್ ಒಂದು ಮಿಕ್ಸ್ ಕೊಡಿ. ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದಾಗೆ ಘಮ ಘಮ ಅಂತ ಇದೆ, ಈಗ ನಿಧಾನಕ್ಕೆ ಮಿಕ್ಸ್ ಮಾಡೋಣ. ನೀವು ನೋಡ್ತಿರ್ಬೋದು ಅನ್ನ ಎಲ್ಲ ಬೆಂದು ಉದುರುದ್ರಾಗಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನಾನು ಸೇರಿಸಿರೋ ನೀರಿನ ಅಳತೆ ಕೂಡ ಪರ್ಫೆಕ್ಟ್ ಆಗಿತ್ತು. ಇಷ್ಟೇ ಸಿಂಪಲ್ ಟೆಂಟಡೈನ್ ಟೊಮೆಟೊ ಬಿರಿಯಾನಿ ರೆಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಸಿಂಪಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿ ಆಗಿರುವ ಟೊಮೆಟೊ ಬಿರಿಯಾನಿ ಅಥವಾ ಟೊಮೆಟೊ ಪುಲಾವ್ ಹೇಗೆ ಮಾಡೋದಂತ ಇಷ್ಟ ಆಯಿತಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ. ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ DJ ಕ್ರಿಯೇಟಿವ್ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.